ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಕಾಲಿಕ ನಿಧನ ಹೊಂದಿರುವಂತಹ ಡೆಪ್ಯೂಟಿ ಸ್ಪೀಕರ್ ಆಗಿರುವಂತಹ ಮಹಮ್ಮನಿ ಅವರು ಇನ್ನೇನು ಏನಂತಂದ್ರೆ ಅವರ ಪಾರ್ಥಿವ ಶರೀರ ಈಗ ಅವರ ತವರು ತಾಲೂಕಾಗಿರುವಂತಹ ಅವರ ತವರು ಕ್ಷೇತ್ರವಾಗಿರುವಂತಹ ಸವದತ್ತಿಗೆ ಆಗಮಿಸಲಿದೆ. ಹೀಗಾಗಿ ಈಗ ಏನು ಆ ಅಂತ್ಯಕ್ರಿಯೆಗೆ ಏನೆಲ್ಲ ಸಿದ್ಧತೆಗಳು ಬೇಕು ಆ ಎಲ್ಲ ಸಿದ್ಧತೆಗಳನ್ನ ಈಗ ಏನು ಸವದತ್ತಿಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಇದೀಗ ನಾನು ಆನಂದ್ ಮಾಮನಿ ಅವರ ಸವದತ್ತಿಯ ನಿವಾಸದ ಮುಂಭಾಗದಲ್ಲಿ ನಾನು ನಿಂತಿರುವಂಥದ್ದು. ಇದು ಸದ್ಯ ಏನಂತಂದ್ರೆ ಮನೆಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಇವರ ತಂದೆ ಚಂದ್ರಶೇಖರ್ ಮಾಮನಿ ಸಹ ಏನಂತಂದ್ರೆ ಅಕಾಲಿಕ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಶಾಸಕರಾಗಿ ಪ್ರಥಮ ಬಾರಿಗೆ ಏನಂತಂದ್ರೆ ಆನಂದ್ ಮಾಮನಿ ಅವರು ತಮ್ಮ ಏನು ಕಳೆದ ಮೂರು ಬಾರಿ ಏನಂತಂದ್ರೆ ಶಾಸಕರಾಗಿ ಆಯ್ಕೆಯಾಗಿದ್ರು. ಬಹಳಷ್ಟು ಅಭಿವೃದ್ಧಿ ಕೆಲಸಗಳ ಮೂಲಕ ಏನಂತಂದ್ರೆ ಬಹಳಷ್ಟು ಇಲ್ಲಿ ಚಿರಪರಿಚಿತರಾಗಿದ್ರು. ಜೊತೆಗೆ ಬಹಳಷ್ಟು ಕ್ಷೇತ್ರದ ಮೇಲೆ ಒಡನಾಟ ಇತ್ತು. ಬಹಳಷ್ಟು ಅಪಾರ ಏನಂತಂದ್ರೆ ಪ್ರೀತಿ ವಿಶ್ವಾಸವನ್ನ ಈ ಕ್ಷೇತ್ರದಲ್ಲಿ ಅವರು ಗಳಿಸಿದ್ರು. ಹಾಗಾಗಿ ಸಹಜವಾಗಿ ಆನಂದ್ ಮಾಮನಿ ಇನ್ನಿಲ್ಲ ಅನ್ನೋ ಏನು ಸುದ್ದಿ ಏನಿದೆ ಇದನ್ನ ಅರಗಿಸಿಕೊಳ್ಳಿಕ್ಕೆ ಇಲ್ಲಿ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಬಂದಂಥವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೆಲವು ಜನರು ಅವರ ಸ್ನೇಹಿತರು ಜೊತೆಗೆ ಅವರ ಅಭಿಮಾನಿಗಳು ಜೊತೆಗೆ ಅವರ ಪಕ್ಷದ ಕಾರ್ಯಕರ್ತರು ಇಲ್ಲಿದ್ದಾರೆ. ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಈಗ ಆನಂದ್ ಮಹಮನಿ ಅವರನ್ನ ನೆನೆಯೋದಾದರೆ ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ? ಅವರು ಒಬ್ಬರು ಒಳ್ಳೆಯ ಸ್ನೇಹಜೀವಿಯಾಗಿ ಅವರೊಬ್ಬ ಸಮಾಜ ಒಳ್ಳೆಯ ಕಾರ್ಯಕರ್ತರಾಗಿ ಅವರನ್ನು ನಾವು ನೆನೆಸಿಕೊಳ್ತಿದ್ದೇವೆ. ಯಾಕಂತಂದರೆ ಸಮಾಜದಲ್ಲಿ ಯಾರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಸವದತ್ತಿ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರನ್ನು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಕ್ಕೆ ನಮಗೆ ಅಪಾರ ದುಃಖ ಆಗ್ತದೆ. ಮತ್ತು ಭಗವಂತ ಅವರ ಕುಟುಂಬಕ್ಕೆ ಆ ದುಃಖ ಭರಿಸುವ ಶಕ್ತಿ ನೀಡಲಿ. ಅವರು ಇವತ್ತು ಅವರ ದೇಹ ಮಾತ್ರ ಇವತ್ತು ಇಲ್ಲ, ಆದರೆ ಎಲ್ಲ ಹೃದಯದಲ್ಲಿ ಅವರ ಇದೆ. ಸೊ ಹೀಗಾಗಿ ಅವರ ಒಂದು ಹೆಸರಿನಲ್ಲಿ ಅವರು ಮಾಡಿದಂಥ ಕಾರ್ಯ ಇವತ್ತಿಗೂ ಅಜರಾಮರವಾಗಿ ಉಳಿದೇವೆ. ಅವರು ಒಂದು ನಿಧನ ದೇವರು ಅವರಿಗೆ ಇದಾಗಬಾರ್ದಿತ್ತು, ಆದರೆ ಒಳ್ಳೆಯ ವ್ಯಕ್ತಿಗಳನ್ನು ಕರ್ಕೊಳ್ತ ನಂದ ಹಾಗೆ ಅವರು ಇವತ್ತು ನಮ್ಮನ್ನೇ ಬಿಟ್ಟು ಅಗಲಿದ್ದಾರೆ. ಅವರು ಎಲ್ಲ ಕಾರ್ಯ ಎಲ್ಲರ ಜೊತೆಯೂ ಅವರು ಭಾಳ ಹೊಂದಾಣಿಕೆ ಆಗಿರ್ತಿದ್ರು. ಯಾವುದೇ ಜಾತಿ ಭೇದ ಇಲ್ಲದೆ ಕಾರ್ಯ ಮಾಡಿದ್ದಾರೆ ಅವರು. ನಮ್ಮ ಸವದತ್ತಿ ಇತಿಹಾಸದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದೇ ಆಗಿಲ್ಲ. ಯಾಕಂತಂದರೆ ಒಂದೇ ಹೇಳಬೇಕಂತಂದರೆ ಹಿಂದೂ ಮುಸ್ಲಿಂ ಇಲ್ಲಿ ಯಾವ ರೀತಿ ಅಂತಮರಾಗಿ ಇದ್ದರು ಅಂತ ಅನ್ನೋದಕ್ಕೆ ಅವರೇ ಒಂದು ಮೂಲ ಕಾರಣಕರ್ತರು. ಅವರು ಯಾವುದಕ್ಕೂ ಆಸ್ಪದ ಕೊಡ್ತಿರ್ಕಿಲ್ಲ. ಇವತ್ತು ಮುಸಲ್ಮಾನ್ ಬಾಂಧವರು ಇಲ್ಲಿ ಸವದತ್ತಿ ಒಳಗೆ ಇಷ್ಟು ಒಂದು ಅನ್ಯೋನ್ಯತೆ ಇದ್ದಾರೆ ಅಂತಂದರೆ ಅದಕ್ಕೆ ಅವರು ಒಬ್ಬರು ಕಾರ್ಯಕರ್ತರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಬಯಸ್ತೇನೆ. ಈಗ ಮೂರು ಬಾರಿ ಆಯ್ಕೆ ಆಗೋದು ಸಾಮಾನ್ಯ ಮಾತಲ್ಲ. ಯಾಕಂತಂದ್ರೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಗಳಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿ ಈ ರೀತಿ ಗೆಲ್ಲಲಿಕ್ಕೆ ಸಾಧ್ಯ. ಅವರನ್ನು ಈ ಸಂದರ್ಭದಲ್ಲಿ ಅವರಿಲ್ಲ ಅನ್ನೋ ಒಂದು ನೋವೇನಿದೆ ಅದನ್ನು ನೆನೆಸ್ಕೊಳ್ಳೋದಾದ್ರೆ ಇವಾಗ ಹೇಳಬೇಕಂತಂದರೆ ನಮಗಂತರೆ ಅತೀವ ದುಃಖ ಆಗಿದೆ. ಈಗ ಬೆಳಗಾಗೋಡದ ಇವತ್ತಿಂದ ನಮ್ಮದು ದೀಪಾವಳಿ ಹಬ್ಬ ಸ್ಟಾರ್ಟ್. ಬಟ್ ನಮ್ಮ ಸವದತ್ತಿ ತಾಲೂಕು ಜನತೆ ನಾವೊಂದು ಕತ್ತಲದ ಹಬ್ಬ ಆಚರಣೆ ಮಾಡುವಂಥ ಭಗವಂತ ನಮಗೆ ಪರಿಸ್ಥಿತಿ ತಂದು ಕೊಟ್ಟಿದ್ದಾನೆ. ಅವರ ನಮ್ಮ ಆನಂದನ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಒಳ್ಳೆಯ ಸ್ನೇಹಜೀವಿ, ಎಲ್ಲರ ಜೊತೆ ಬೇರೆಯವರು. ನಾವು ಭಾಳ ಜನ ಎಮ್ ಎಲ್ ಎ ಅವ್ರು ನೋಡಿದ್ದೀವಿ, ಮಿನಿಸ್ಟರ್ ನೋಡಿದ್ದೀವಿ. ಬಟ್ ಅವರು ಎಲ್ಲ ಅವ್ರ ಮನೆಗೆ ಹೋದ್ರು ಬೆಳಗ್ಗೆ 7 ಗಂಟೆಗೆ ಹೋದರು, ಬನ್ನಿ ಕೂತ್ಕೋರಿ ಅಂಥೇಳಿ. ಇಷ್ಟು ಜನರ ಜೊತೆ ಬೇರೆಯವರು, ಸಾಮಾನ್ಯ ಜನ ಇರಲಿ, ಮಧ್ಯಮವರ್ಗ ಇರಲಿ, ಯಾವುದೋ ಜನರ ಮಧ್ಯೆ ಏಕದಮ್ ಪ್ರೀತಿಯಿಂದ ಆತ್ಮೀಯತೆಯಿಂದ ಹಾಟ್ಲಿ ಅಷ್ಟು ಬೆರೀತಿರು. ಯಾವುದೇ ಏನೈತೆ ಅಂದರೆ ಇಮಿಡಿಯೇಟ್ ಅವರು ಫೋನ್ ಹಚ್ಚಿ ಹೇಳಿ ಇದನ್ನು ಮಾಡಿ ತಮ್ಮ ಕೈಲೇ ಎಷ್ಟು ಆಗ್ತಿತ್ತು ಅಷ್ಟ. ಅಣ್ಣ ನೀವು ಎಷ್ಟು ಅಡ್ಡಾಡ್ತೀರಿ, ಟಯರ್ಡ್ ಆಗೋದಿಲ್ಲ ಅಂತ ಕೇಳಿದ್ರೆ ಅಲ್ಲೂ ಅವಕಾಶ ಕೊಟ್ಟಿರೋ ದೇವ್ರ ಈ ಅವಕಾಶ ನಾವು ಮತ್ತೆ ನಾವು ಸದುಪಯೋಗ ಮಾಡ್ಕೋಬೇಕು, ಇದು ಮಾತು ನಮ್ಗೆ ಆಗಲಿಲ್ಲ ಅಂತಿರು. ಅದೇ ನಮ್ಮ ಕಣ್ಣು ಮುಂದೆ ಕಟ್ತಾ ಇದೆ. ಇಂಥ ಶಾಸಕರು ಸಿಗೋದು ಇನ್ನು ಮುಂದಿನ ದಿನದಲ್ಲಿ ನಮ್ಮ ಸವದತ್ತಿ ತಾಲೂಕಿಗೆ ಭಾಳ ಕಷ್ಟದಾಯಕ ಇದೆ, ಅತೀವಿ ದುಃಖದಲ್ಲಿದ್ದೇವೆ. ನೀವು ಅವ್ರ ಜೊತೆ ಒಡನಾಟನ ನೆನಪಿಸ್ಕೊಳ್ಳೋದಾದರೆ ಅವ್ರ ಜೋಡಿ ನಾವು ಒಡನಾಟ ಹೇಗಿತ್ತಂದರೆ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಎಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಕಾರ್ಯಕರ್ತರ ಜೋಡಿ ಭಾಳಷ್ಟು ಒಳ್ಳೆಯ ಒಡನಾಟ ಇತ್ತು. ಮತ್ತು ಅಭಿವೃದ್ಧಿ ಕಡೆ ಭಾಳ ಅವರು ಗಮನ ಕೊಡ್ತಿದ್ರು. ಯಾಕಂದ್ರೆ ಉದಾಹರಣೆಯಾಗಿ ಹೇಳಬೇಕಂದ್ರೆ ನಮ್ಮ ಏನೋ ಒಂದು ಮನೆ ಏನೋ ಕೆಲಸ ಬಂದ್ರೆ ಫಸ್ಟ್ ನೇರವಾಗಿ ಮೊದಲು ಕಾರ್ಯಕರ್ತರ ಜೋಡಿ ಅಲ್ಲಿ ಕೆಲಸವನ್ನು ಮಾಡಬೇಕು, ಈ ಭಾಗಕ್ಕೆ ಒಳ್ಳೆಯ ಕೆಲಸವನ್ನು ತರಬೇಕು ಅನ್ನೋದು ಅವ್ರ ಗುರಿ ಇತ್ತು. ಹೀಗಾಗಿ ಅವರ ಅಭಿವೃದ್ಧಿಯೇ ಸಿರಿ ರಕ್ಷೆ ಅಂತ ಹೇಳ್ತಿದ್ರು. ಅವ್ರನ್ನ ಕಳ್ಕೊಂಡಿದ್ದು ಭಾಳ ದುಃಖ ಆಗ್ತಾಯಿದೆ. ಭಗವಂತ ಅವರಿಗೆ ಅವ್ರ ಮನೆಗೆ ಆ ಶಕ್ತಿಯನ್ನು ಕೊಡಲಿ, ಮತ್ತು ಎಲ್ಲರಿಗೂ ಅವರ ಮಾರ್ಗದರ್ಶನ ನಾವು ಮುಂದಿಟ್ಕೊಂಡು ಹೋಗ್ಬೇಕು ಅನ್ನೋ ಇದೆ. ನೀವು ಅವರನ್ನ ನೆನಪಿಸ್ಕೊಳ್ಳೋದಾದ್ರೆ ಏನು ಯಾವ ರೀತಿ ಒಂದು ಮಾತನ್ನು ಹೇಳಬೇಕಂದ್ರೆ 12ನೇ ಶತಮಾನದಲ್ಲಿ ಇವತ್ತೇನು ಬಸವಣ್ಣವರ ಆಸ್ಥಾನದಲ್ಲಿ ಮಹಾಮನೆ, ಇವತ್ತು ಮಾಮನಿ ಅಂತ ಹೆಸರು ಬರಬೇಕಾದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರ ಆಸ್ಥಾನದಲ್ಲಿ ಮಹಾಮನೆಯ ಎಲ್ಲ ಜವಾಬ್ದಾರಿಗಳನ್ನು ಈ ಮನೆತನದ ಹಿರಿಯರು ಮಾಡ್ತಿದ್ರು ಅನ್ನುವಂಥ ಒಂದು ಹಿಂದಿನಿಂದ ಬಂದಂಥ ಇದು.
ಇವತ್ತೇನು 12ನೇ ಶತಮಾನದಲ್ಲಿ ಬಸವಣ್ಣವರು ಸೇವೆ ಮಾಡಿದಂಥ ಏನು ಮಹಾಮನೆ ಮನೆತನದಿಂದ ಬಂದಿದ್ದ ಈ ಮೂರು ಅವಧಿಯೊಳಗೆ ಈ ಬಸವಣ್ಣವ್ರ ಸೇವೆ ಏನು, ಬಸವಣ್ಣವ್ರ ತತ್ವ ಸಿದ್ಧಾಂತ ಏನೈತಿ, ಆ ತತ್ವವನ್ನು ಅಳವಡಿಸ್ಕೊಂಡು ಈ ತಾಲೂಕಿನಲ್ಲಿ ಸಾಮಾನ್ಯ ಜನರನ್ನ, ಹಿಂದುಳಿದ ವರ್ಗದವರನ್ನ ಮತ್ತು ಅನೇಕ ಇವತ್ತು ಜಾತಿ ಮತ ಪಂಥ ಎಲ್ಲ ಮೀರಿ ಎಲ್ಲರನ್ನೂ ಸಮನಾಗಿ ನೋಡಿಕೊಂಡು ಹೋಗುವಂಥ ವ್ಯಕ್ತಿ ಯಾರು ಇದ್ರೆ ಅದು ಆನಂದ್ ಮಾಮನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಕಣ್ಣೀರು ಹಾಕ್ತಾ ಇದ್ರಿ, ಯಾಕೆ ದೇವರ ಕಳ್ಕೊಂಡಿವ್ರಿ? ಕಣ್ಣೀರು ಹಾಕಿದ್ರೆ ಏನು ಮಾಡಿದ್ರು? ನಾವು ನನ್ನ ಈ ತರ ಸ್ಥಾನಕ್ಕೆ ಬೆಳೆಸಿದವ್ರು ಅವ್ರ ರೀ, ನಮ್ಮ ಸಾಹುಕಾರ ಅಂತ ಸಾಹುಕಾರ ನಮ್ಗೆ ಇನ್ನು ಸದೃ ಸಿಗುದಿಲ್ರಿ. ಅವ್ರ ಜನರ ಸೇವೆ ಮಾಡೋದು ನೋಡ್ಬೇಕಾದ್ರೆ ಇನ್ನೂ ಅವ್ರ 100 ವರ್ಷ ಬದುಕು ಬಂತು ಆಸೆ ಐತ್ರಿ. ಆದ್ರೆ ಏನ್ ಮಾಡೋದು, ದೇವರ ನಮ್ಮನ್ನ ಕೈ ಬಿಡಿಸಿದ್ರು ಅಂತ ದೇವ್ರನ್ನ ಹೇಳ್ತೀನಿ. ನಾ ಅಲ್ಲಾವುದ್ದೀನ್ ಮಾಂಜರಿ ರೀ, ನಾ ಅಲ್ಲಾವುದ್ದೀನ್ ಮಾಂಜರಿ ಮಂಡ್ಯಾಗ ಹಾರ್ಟ್ ಆಪರೇಷನ್ ಅವರು ಮಾಡ್ಸರಿ, ಇನ್ನು ಮಂಡ್ಯ ಬದುಕಿ ನನಗಪ್ಪ ನೀವು ಪಾಲ ತುತ್ತ ಹೇಳ್ರಿ, ಇಲ್ಲ ಬಂದು ತಲೆ ಬೆಳೆಸಿದ್ರಿ ಸೊಕ್ಕರ. ಇವಪ್ಪ ಏನ್ ಮಾಡ್ಲಿವೋ, ಇವಪ್ಪ ಇಲ್ಲ ಬಂದು ತಲೆ ಬೆಳೆಸ್ಯಾರ್ರಿಪ್ಪ ಅವ್ರು, ಇಲ್ಲ ಬಂದು ತಲೆ ಎಡ್ತಿ ಹಿಡಿದ್ರಿ ಯಪ್ಪ ಬೇಕಾದ ಹೇಳ್ರಿ. ಒಂದ್ ಮಾತು ಇಲ್ಲ ಅಂತಿದ್ರಿ, ಎಲ್ಲ ಸತ್ತಿದ್ರಿ ಅಪ್ಪ. ಅವ ಏನ್ ಮಾಡಿದ್ರಿ ಅಪ್ಪ, ನಮ್ಗೆ ದೇವ್ರ ಇಲ್ರಿ, ದೇವ್ರಿಲ್ಲ. ಅಯ್ಯೋ ಕೇವಲ ಶಾಸಕರಾಗಿ ಎಲ್ಲ ಮಾತ್ರ ಅಲ್ಲ, ಆ ಜನರ ಕಷ್ಟ ಸುಖಗಳಲ್ಲಿ ಸಹ ಪಾಲ್ಗೊಳ್ತಾ ಇದ್ರು. ಹಾಗಾಗಿ ಮಹಾಮನಿ ಇವತ್ತು ಇಲ್ಲ ಅನ್ನೋ ಏನು ವಿಚಾರ ಏನಿದೆ ಅದನ್ನ ಇಲ್ಲಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ತಮ್ಮ ನಾಯಕನನ್ನ ನೆನಪಿಸ್ಕೊಳ್ತಾ ಇದ್ದಾರೆ, ಅವರ ಸ್ನೇಹ ಜೊತೆಗೆ ಪ್ರೀತಿ ಜೊತೆಗೆ ಅವರ ಸಹಾಯ ಹಸ್ತವನ್ನ ಪ್ರತಿಯೊಬ್ರು ನೆನೆದು ಈಗ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಒಂದ್ ಕಡೆ ಏನಂತಂದ್ರೆ ಇಡೀ ಏನು ಮನೆ ಏನಿದೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಯಾಕಂತಂದ್ರೆ ಒಳಗಡೆ ಕುಟುಂಬ ಸದಸ್ಯರಿದ್ದಾರೆ, ಪ್ರತಿಯೊಬ್ಬರು ಸಹ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಇದರ ಜೊತೆಗೆ ಏನಂತಂದ್ರೆ ಈ ವಿಚಾರ ಏನು ತಡರಾತ್ರಿ ಕೇಳಿದಂತ ಜನ ಏನಿದ್ದಾರೆ, ಬೆಳಗಿನ ಜಾವ ಕೇಳಿದಂತ ಪ್ರತಿಯೊಬ್ರು, ಯಾಕಂತಂದ್ರೆ 3 ಬಾರಿ ನಿರಂತರವಾಗಿ ಈ ಏನು ಸವದತ್ತಿ ವಿಧಾನಸಭಾ ಕ್ಷೇತ್ರವನ್ನ ಆನಂದ್ ಮಾಮನಿ ಅವರು ಪ್ರತಿನಿಧಿಸಿದ್ರು. ಹಾಗಾಗಿ ಬಹಳಷ್ಟು ಅಪಾರ ಏನು ಅಭಿಮಾನಿಗಳನ್ನ ಇವರು ಹೊಂದಿದ್ರು. ಹಾಗಾಗಿ ಪ್ರತಿಯೊಬ್ಬರು ಸಹ ಇಲ್ಲಿ ಆಗಮಿಸಿ ಏನಂತಂದ್ರೆ ಮನೆಗೆ ಆಗಮಿಸ್ತಿದ್ದಾರೆ, ಆಗಮಿಸಿ ಏನಂತಂದ್ರೆ ಕಣ್ಣೀರನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ಪ್ರತಿ ಕ್ಷಣ ನಿಮ್ಮ